ಈ ಕಸ್ತೂರಿ ರಂಗನ್ನ ವರದಿ ಜಾರಿ ವಿಚಾರವಾಗಿ ಕಸ್ತೂರಿ ರಂಗನ್ ವರದಿ ಜಾರಿಯಾದರೆ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ಬೇಕಾಗುತ್ತೆ ಅನ್ನೋ ಒಂದು ವಾದ ಇದೆ ಇತ್ತೀಚೆಗಷ್ಟೇ ಅರಣ್ಯ ಸಚಿವರಾಗಿರ್ತಕ್ಕಂಥ ಕಂಡ್ರೆ ಈಶ್ವರ್ ಖಂಡ್ರೆ ಪರಿಸರ ರಕ್ಷಣೆಗೆ ಬದ್ಧ ಕಸ್ತೂರಿ ರಂಗನ್ನು ವರದಿ ಜಾರಿಗೆ ನಾವು ಬದ್ಧ ಅನ್ನೋ ಥರ ಹೇಳಿಕೆಯನ್ನು ಕೊಟ್ಟಿದ್ದರು ಅದಾದಮೇಲೆ ಆ ಥರ ಹೇಳಿಕೆ ಕೊಟ್ಟಿಲ್ಲ ಅಂದ್ಬಿಟ್ಟು ಸ್ಪಷ್ಟನೆ ಕೂಡ ಕೊಟ್ಟರು ಈ ಒಂದು ವಿಚಾರವಾಗಿ ಕಸ್ತೂರಿ ರಂಗನ ವರದಿಯನ್ನು ಅನುಷ್ಠಾನ ಮಾಡಬಾರದು ಅಂತ ವಿರೋಧಿಸಿ ತೀರ್ಥಹಳ್ಳಿಯ ಶಾಸಕ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಇತ್ತು ಶಿವಮೊಗ್ಗದಲ್ಲಿ ಈ ಪ್ರತಿಭಟನೆಯಲ್ಲಿ ಮಾತನಾಡಬೇಕಾದ್ರೆ ಪ್ರತಿಭಟನೆಯಲ್ಲಿ ವಿರೋಧ ಮಾಡುವ ಬರದಲ್ಲಿ ಮಾಜಿ ಹೋಮ್ ಮಿನಿಸ್ಟರ್ ಆರಗ ಜ್ಞಾನೇಂದ್ರ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಈಗ ಯೂಟ್ಯೂರ್ನನ್ನು ಹೊಡೆದಿದ್ದಾರೆ ಅದೇನಪ್ಪ ಅಂದರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ನೀಡಿರತಕ್ಕಂಥ ವಿವಾದಾತ್ಮಕ ಹೇಳಿಕೆಯಿಂದಾಗಿ ಬೇಜಾರಾಗಿದ್ದರೆ ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಹೇಳಿಕೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಬೆಂಗಳೂರಿನಲ್ಲಿ ಮಾತಾಡಿದಂತಹ ಅರಗ ಜ್ಞಾನೇಂದ್ರ ಮಲ್ಲಿಕಾರ್ಜುನ ಖರ್ಗೆ ಹೆಸರನ್ನು ಎಲ್ಲಿಯೂ ಕೂಡ ನಾನು ಉಲ್ಲೇಖ ಮಾಡಿಲ್ಲ ಖಂಡ್ರೆ ಅವರನ್ನು ನೋವಿಸಬೇಕು ಅನ್ನೋ ಉದ್ದೇಶದಿಂದಲೂ ಕೂಡ ನಾನು ಮಾತನಾಡಿಲ್ಲ ನನ್ನ ಮಾತಿಂದ ಅವರ ಮನಸ್ಸಿಗೆ ನೋವಾಗಿದ್ದರೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಅಂತ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ ಕಸ್ತೂರಿ ರಂಗನ ವರದಿ ಅನುಷ್ಠಾನ ಕುರಿತು ಈಶ್ವರ್ ಖಂಡ್ರೆ ಅವರ ಹೇಳಿಕೆ ವಿರುದ್ಧ ತೀರ್ಥಹಳ್ಳಿಯಲ್ಲಿ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಬೇಕಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ನಾನು ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅನುಭವಿ ರಾಜಕಾರಣಿ ಹಿರಿಯ ಮುಸ್ಸದಿ ಕೂಡ ಹೌದು ಅವರನ್ನು ಟೀಕೆ ಮಾಡುವಷ್ಟು ದೊಡ್ಡವನು ನಾನಲ್ಲ ಖರ್ಗೆ ಅಥವಾ ಖಂಡ್ರೆ ಯಾರನ್ನು ಕೂಡ ನೋಯಿಸಲು ಈ ರೀತಿಯಾಗಿ ಮಾತನಾಡಿಲ್ಲ ಅದನ್ನು ರಾಜಕೀಯವಾಗಿ ಬಳಸುವುದಾದರೆ ಬಳಸಲಿ ನನ್ನ ಮಾತಿನಿಂದ ಅವರ ಮನಸ್ಸಿಗೆ ನೋವಾಗಿದ್ದರೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಅಂತ ಆರಾಗ ಜ್ಞಾನಂದ್ರ ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಇಷ್ಟಕ್ಕೂ ಆರಗ ಜ್ಞಾನೇಂದ್ರ ಏನಪ್ಪ ಹೇಳಿದರು ಅಂದರೆ ಕಾಡೆ ಇಲ್ಲದ ಪ್ರದೇಶದಲ್ಲಿ ಇದ್ದಂಥವರು ಅರಣ್ಯ ಸಚಿವರಾಗಿದ್ದಾರೆ ಇದು ಕರ್ನಾಟಕದ ದುರಂತ ಪಶ್ಚಿಮ ಘಟ್ಟದವರ ಸಮಸ್ಯೆ ಬಗ್ಗೆ ಸಚಿವರಿಗೆ ಅರಿವಿಲ್ಲ ಅಂತ ಜ್ಞಾನೇಂದ್ರ ಅವರು ವಾಗ್ದಾಳಿಯನ್ನು ಮುಂದುವರಿಸಿದರು ಥರ ಕರ್ನಾಟಕ ಭಾಗದವರು ಸುಟ್ಟು ಕರಕಲಾಗಿರುತ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನೋಡಿದರೆ ಅಲ್ಲಿನವರ ಸ್ಥಿತಿ ಗೊತ್ತಾಗುತ್ತದೆ ಕಂಡ್ರೆ ಅವರ ತಲೆ ಕೂದಲಿನಿಂದ ಮುಚ್ಚಿಕೊಂಡಿದ್ದರಿಂದ ಉಳಿದುಕೊಂಡಿದ್ದಾರೆ ಅಂತ ಆರಗ ಜ್ಞಾನ ವ್ಯಂಗ್ಯ ಆಡಿದರು ಆನಂದ್ರವರ ಈ ಒಂದು ಹೇಳಿಕೆಯಿಂದ ಆಕ್ರೋಶ ವ್ಯಕ್ತವಾಗಿತ್ತು ಖಂಡ್ರೆ ಮತ್ತು ಈಶ್ವರ್ ಕಂಡ್ರೆ ಮತ್ತು ಖರ್ಗೆ ಬಗ್ಗೆ ಏನು ಅರಗ ನೀಡಿದ್ದಾರೆ ಈ ಒಂದು ಹೇಳಿಕೆ ವಿರುದ್ಧ ಕಾಂಗ್ರೆಸ್ನವರು ಕೂಡ ಪ್ರತಿಭಟನೆ ಕೂಡ ಮಾಡಿದ್ರು ಜೊತೆಗೆ ಅಧಿಕಾರ ಕೂಗಿ ಕೇಸ್ ಕೂಡ ದಾಖಲು ಮಾಡಿದ್ದಾರೆ ಅರಗ ಜ್ಞಾಂದ್ರನ ಬಂಧಿಸಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಕೂಡ ಮಾಡಿದ್ರು ಸೊ ಈ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕೂಡ ಟ್ವೀಟ್ ಮಾಡಿತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೈ ಬಣ್ಣವನ್ನು ಅವಹೇಳನ ಮಾಡುವ ಮೂಲಕ ಆರಾಗ ಜ್ಞಾನಂದ್ರ ಮತ್ತು ಅವರ ಪಕ್ಷದ ಮನುವಾದದಲ್ಲಿನ ವರ್ಣಾಶ್ರಮ ಬಗೆಗಿನ ಪ್ರೀತಿ ಮತ್ತು ದಮನಿತರ ವಿರುದ್ಧದ ಮನಸ್ಥಿತಿಯನ್ನು ತೆರೆದಿಟ್ಟಿದ್ದಾರೆ ಬಿ ಜೆ ಪಿಯವರು ವರ್ಣಾಶ್ರಮ ಪದ್ಧತಿಯನ್ನು ಜೀವಂತವಾಗಿರಿಸಲು ಪ್ರಯತ್ನ ಮಾಡುತ್ತಿದೆ ಈ ಪ್ರಯತ್ನವೇ ಆರಾಗ ಅವರ ಬಾಯಲ್ಲಿ ಈಗ ಹೊರಬಂದಿದೆ ಹಿಂದೆ ತುಳುನಾಡಿನ ನೇಲ ನೆಲಮೂಲ ಸಂಸ್ಕೃತಿಯ ದೈವವನ್ನು ಅವಮಾನಿಸಿದರು ಈಗ ಇದೇ ರೀತಿ ದಲಿತ ಸಮುದಾಯವನ್ನು ಕಪ್ಪು ವರ್ಣದ ಜನರನ್ನು ದೇಶದ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಅವಮಾನಿಸಿದ್ದಾರೆ ಅಂತ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಇನ್ನು ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ ನಿಮಾನ್ಸ್ ಆಸ್ಪತ್ರೆಗೆ ಕಳಿಸ್ಬೇಡಣ ಅವ್ರನ್ನ ಉತ್ತಮವಾಗಿದೆ ಅದು ಫಸ್ಟ್ ಕ್ಲಾಸ್ ಆಗಿದೆ ಅಲ್ಲಿಗೆ ಆರೋಗ್ಯ ಕೇಂದ್ರವನ್ನು ಕಳಿಸೋಣ ಅಂತ ಡಿ ಕೆ ಶಿವಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈಶ್ವರ್ ಖಂಡ್ರೆ ಪ್ರಿಯಾಂಕ್ ಖರ್ಗೆ ಸಾಕಷ್ಟು ಕಾಂಗ್ರೆಸ್ ನಾಯಕರು ಈ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ದು ಇದು ಬಿ ಜೆ ಪಿಯವರ ಮನಸ್ಥಿತಿ ಅಂತ ಕಿಡಿಕಾರಿದ್ದಾರೆ ಒಟ್ಟಿನಲ್ಲಿ ಅರಗ ಜ್ಞಾನೇಂದ್ರ ಅವರು ಅವರು ಉದ್ದೇಶಪೂರ್ವಕವಾಗಿ ಟೀಕೆ ಮಾಡಿಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಉತ್ತರ ಕರ್ನಾಟಕದ ಜನರು ಸುಟ್ಟು ಕರಕಲಾಗಿರ್ತಾರೆ ಅಥವಾ ಕರಕಲಾಗ್ತಾರೆ ಅನ್ನೋ ಒಂದು ಏನು ಹೇಳಿಕೆ ಕೊಟ್ಟಿದ್ದಾರೆ ಇದು ಉದ್ದೇಶಪೂರ್ವಕವಾಗಿ ಹೇಳಿರ್ತಕ್ಕಂಥ ಮಾತಲ್ಲ ಕಸ್ತೂರಿ ರಂಗನ್ ವರದಿಯನ್ನು ವಿರೋಧ ಮಾಡುವ ಬರದಲ್ಲಿ ಈ ರೀತಿಯ ಟೀಕೆ ವ್ಯಕ್ತವಾಗಿದೆ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇದು ವಿರೋಧ ಮಾಡುವ ಬರದಲ್ಲಿ ವಿರೋಧ ಮಾತನಾಡಿದರೆ ಓಕೆ ಬಟ್ ಇಂಟೆನ್ಸ್ ಉದ್ದೇಶಪೂರ್ವಕವಾಗಿ ಮಾತನಾಡಿದರೆ ಅರಗಜ್ಞ ಅಂದರೆ ನಿಜಕ್ಕೂ ಕೂಡ ತಪ್ಪು ಒಬ್ಬ ವ್ಯಕ್ತಿಯ ಬಣ್ಣದ ವಿಚಾರವಾಗಿ ಒಬ್ಬ ವ್ಯಕ್ತಿಯ ಬಣ್ಣವನ್ನು ಟೀಕಿಸುವಂಥ ಯೋಗ್ಯತೆ ಅರ್ಹತೆ ಯಾರಿಗೂ ಇಲ್ಲ ಆ ರೀತಿಯ ರೈಟ್ಸ್ ಯಾರಿಗೂ ಇಲ್ಲ ಜಾತಿ ವಿಚಾರವಾಗಿ ಬಣ್ಣದ ವಿಚಾರವಾಗಿ ಟೀಕೆ ಮಾಡುವಂಥ ರೈಟ್ಸ್ ಹಕ್ಕು ಯಾರಿಗೂ ಇಲ್ಲ ಅರಗ ಜ್ಞಾನೇಂದ್ರ ಅವರು ಮಾತನಾಡಬೇಕಾದ್ರೆ ಅದನ್ನ ನೆನಪಲ್ಲಿ ಇಟ್ಕೊಬೇಕಾಗಿತ್ತು ಮಾಜಿ ಗೃಹ ಸಚಿವರು ಅಲ್ಲಿ ಶಾಸಕರು ಇದೇ ರಾಜಕಾರಣಿ ವಿರೋಧ ಮಾಡಲೇಬೇಕು ಪ್ರತಿಭಟನೆ ಮಾಡಿ ವಿರೋಧ ಮಾಡಿ ಹಾಗನ್ಬಿಟ್ಟು ಇನ್ನೊಬ್ಬರ ಜಾತಿಯನ್ನು ಇನ್ನೊಬ್ಬರ ಬಣ್ಣವನ್ನು ನಿಂದಿಸುವಂತಹ ರೈಟ್ಸ್ ನಿಮ್ಗೆ ಯಾರಿಗೂ ಇಲ್ಲ ಒಂದು ಜಾತಿ ಒಂದು ಬಣ್ಣದಿಂದ ಇಡೀ ದೇಶದಲ್ಲಿ ದೇಶಗಳೇ ಒತ್ತಿ ಉರಿದಂತಹ ಉದಾಹರಣೆಗಳಿದ್ದಾವೆ ರಾಜ್ಯಗಳು ಒತ್ತಿ ಉರಿದ ಉದಾಹರಣೆಗಳಿದ್ದಾವೆ ನಾವು ಕಾಣ್ತಿದ್ದೀವಿ ಈಗ ಕರ್ನಾ ಏನು ಭಾರತದಲ್ಲಿ ಏನೇನೋ ಆಗ್ತಾ ಇದೆ ಜಾತಿ ಮತ್ತೆ ಜಾತಿ ಸಂಘರ್ಷ ಬಣ್ಣ ಸಂಘರ್ಷದ ವಿಚಾರವಾಗಿ ಸೊ ಆರೋಗ್ಯಕ್ಕೆ ಏನಂದ್ರೆ ಮಾತನಾಡಬೇಕಾದ್ರೆ ಇದೆಲ್ಲವರು ಕೂಡ ಪರಿಜ್ಞಾನ ಇರಬೇಕು ಒಬ್ಬ ಶಾಸಕರಿಗೆ ನೋಡೋಣ ಮತ್ತಷ್ಟು ಎಲ್ಲಿಗೆ ಹೋಗುತ್ತೋ ಈ ಒಂದು ಪ್ರಕರಣ ಈ ಒಂದು ಕೇಸು ಅಂತ ಎಸ್ ನಾವು ಮುಂದೊಂದು ಸುದ್ದಿಗೋಗ